ಇವನು ಮಾರ್ಷಲ್ ಆರ್ಟ್ಸ್ ಎಕ್ಸ್ಪರ್ಟ್, ಕುಂಫು ಮಾಸ್ಟರ್. ಇವನಿರುವುದು ಟಿಬೆಟ್ ಕಾಲೋನಿಯಲ್ಲಿ. ಇವನೇ ನಿನ್ನ ಮುಂದಿನ ಮೇಲೆ. ಇವನನ್ನು ಬಹಳ ಎಚ್ಚರಿಕೆಯಿಂದ ಮೂಡಿಸು. What?
ಅನ್ಯಾಯ ಮಾಡಿದ್ದೆ ನಾಚಿಕೆ ಅಲ್ವಾ ನಿಂಗೆ? ನಿನ್ ಶಿಷ್ಯನಾಗಿ ಬರ್ತಿದ್ದು ನಂಗೆ ತಪ್ಪೋಗೋಯ್ತಾ? ನನ್ನೇ ಸಾಯಿಸಕ್ ಬರ್ತೀಯಾ? ನಿನ್ ಸಾಯದ ಮೇಲು ನನ್ ಸಾಯಿಸ್ಬೇಡಿ, ನನಗೆ ಕ್ಷಮಿಸ್ಬಿಡಿ. ನನ್ನಿಂದ ತಪ್ಪಾಗೋಯ್ತು, ನನ್ ಏನು ಮಾಡಬೇಡಿ. ಅಯ್ಯೋ ಬೇಡ, ನಿನ್ನ ಸಾಯಿಸಿದ್ ಏನೋ ಪ್ರಯೋಜನ? ಏನೋ ಮೇಲೆ ಏನೋ ಮೇಲೆ ಬದುಕೋದ್ ಕಲಿ, ಜೀವನದಲ್ಲಿ ಉದ್ಧಾರ ಆಗ್ತೀಯ. ಶಕ್ತಿ, ಇದುವರೆಗೂ ಮಾಡಿದ ಕೊಲೆಗಳೆಲ್ಲ ಸುಲಭವಾಗಿದ್ವು, ಆದ್ರೆ ಇದಾಗಲ್ಲ. ಏನೇ ಅವನ್ ಕೈ ವರ್ಸೆ ನೋಡಕ್ಕೆ ಎರಡು ಕಣ್ಣು ಸಾಲದು. ನೋಡೋದು ಕಣ್ಣಿರ್ಲಿ, ತಿನ್ನಕ್ಕೂ ತೊಳೆಯೋಕ್ಕೂ ಕೈ, ಓಡಾಡೋದು ಕಾಲು, ಇವೆರಡೂ ಇರಬಾರ್ದು. ಹಾಗೆ ಮಾಡ್ತಾನೆ ಅವನ ಮೇಲೆ ಫೈಟ್ ಮಾಡಿದ್ರೆ ಕಾರ್ಯ ಪೂರ್ತಿ ಆಗದೆ ನಾವಿಲ್ಲಿಂದ ವಾಪಸ್ ಹೋಗಾಗೇ ಇಲ್ಲ. ಮಾಡು ಇಲ್ಲ ಮಡಿ ಅನ್ನೋ ಸಿದ್ಧಾಂತನ ತಲೆಯಲ್ಲಿ ಇಟ್ಕೊಂಡಿರೋನು ಈ ಶಕ್ತಿ. ಶಕ್ತಿಯಿಂದ ಆಗದೇ ಇರೋ ಕೆಲಸನ ಯುಕ್ತಿಯಿಂದ ಮಾಡಬೇಕು. ಏನ್ ಮಾಡ್ಬೇಕು? ಎದುರಾಳಿಗಳನ್ನ ಬೇಟೆ ಆಡ್ಬೇಕು ಅಂದ್ರೆ ಸಿಂಹದ ಬಲ ಒಂದಿದ್ರೆ ಸಾಲದು, ತಲೆಯಲ್ಲಿ ನರಿ ಬುದ್ಧಿನೂ ಇರ್ಬೇಕು. ಅದೇನ್ ನಿನ್ನ ಐಡಿಯಾ ಅಂತ ಬಿಡಿಸೇಳ್ತೀಯಾ? ಬೇಗ ಕೊಡಿ, ಬಿಡಿಸೇಳಿದ್ರೆ ಥ್ರಿಲ್ ಇರಲ್ಲ. ಏನಿದ್ರು ಮಾಡಿ ತೋರಿಸ್ಬೇಕು. Thank you.